ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಅಬಕಾರಿ ಪೊಲೀಸರು ಬಂಧಿಸಿದ ಘಟನೆ ರಾಮದುರ್ಗ ತಾಲೂಕಿನ ಪಂಚಗಾಮಿ ಗ್ರಾಮದ ಬಳಿ ನಡೆದಿದ್ದು 22.5 ಲೀಟರ್ ಬೆಲೆ ಬಾಳುವ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿದ್ದು ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕರಾದ ರವಿ ಮರಿಗೌಡರ ನೇತೃತ್ವದಲ್ಲಿ ಅಬಕಾರಿ ನಿರೀಕ್ಷಕ ಎಎಂ ಪುಟಾನಿ ದಾಳಿಯನ್ನ ನಡೆಸಿ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿರುವ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಇನ್ನು ಬಂಧಿತ ತೆಲಂಗಾಣ ಮೂಲದ ಜಮ್ಮ ಮಹೇಶ್ ಎಂದು ಗುರುತಿಸಲಾಗಿದ್ದು ಗೋವಾದಿಂದ ತೆಲಂಗಾಣಕ್ಕೆ ಮದ್ಯವನ್ನ ಸಾಗಿಸಲಾಗುತ್ತಿದ್ದ ಈ ವ್ಯಕ್ತಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ದಿನಾಂಕ 24/12 ನಿನ್ನೆ ದಿವಸ ನಾವು ಈ ಖಚಿತ ಬಾತ್ಮಿ ಮೇರೆಗೆ ಗೋವಾದಿಂದ ತೆಲಂಗಾಣ ಕಡೆಗೆ ಇವರು ಮದ್ಯ ಸಾಗಾಟ ಮಾಡೋದು ನಮಗೆ ಖಚಿತ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಆಧರಿಸಿ ನಾವು ಪಂಚಗಾಂವ್ ಕ್ರಾಸ್ ಹತ್ರ ನಾವು ವೇಟ್ ಮಾಡ್ತಾ ಇದ್ವಿ ಸುಮಾರು ಒಂದು ಎರಡೂವರೆ ತಾಸು ನಾವು ವೇಟ್ ಮಾಡಿದ ಮೇಲೆ ಈ ಆಕ್ರಮವಾಗಿದ್ದ ನಮಗೆ ನಮ್ಮ ಮಾಹಿತಿ ಇತ್ತಲ್ಲ ಆ ಮಾಹಿತಿ ಮೇರೆಗೆ ಅದು ಕಾರ್ ಬಂತು ಕಾರ್ನ ಪರಿಶೀಲನೆ ಮಾಡಿದ್ವಿ ಕಾರ್ನಲ್ಲಿ ಏನು ಕಾಣಿಸ್ಲಿಲ್ಲ ಫಸ್ಟ್ಗೆ ನಂತರ ಅವರು ಆ ಮುಂದಿನ ಡಿಕ್ಕಿಯಲ್ಲಿ ಅದನ್ನು ಹುದುಗಿಸಿಟ್ಟಿದ್ದರು ಸುಮಾರು 22 ಲೀಟ್ರ್ ಗೋವಾ ಲಿಕ್ಕರ್ನ ಅವರು ಸಾಗಾಟ ಮಾಡಿ ತೆಲಂಗಾಣ ಕಡೆಗೆ ಸಾಗಾಟ ಮಾಡ್ತಿದ್ದು ಒಬ್ಬ ಆರೋಪಿನ ನಾವು ಬಂದರಕ್ಕೆ ಒಳಪಡಿಸಿದ್ದೀವಿ ಸೊ ಅವನ್ನ ಇವತ್ತು ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೀವಿ ಮುಂದಿನ ತನಿಖೆಯನ್ನು ನಮ್ಮ ಇವರು ನಮ್ಮ ಮಹೇಶ್ ಪುಟಾಣಿ ಅಂತ ಪ್ರಕರಣ ನಮ್ಮ ಇನ್ಸ್ಪೆಕ್ಟರ್ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಮುಂದುವರಿಸ್ತೀವಿ ನಾವು ಚುನಾವಣೆ ನಿಮಿತ್ತ ಕಂಡು ಬರ್ತಾ ಇದ್ದೇವೆ ಬಟ್ ಇದು ಚುನಾವಣೆ ನಿಮಿತ್ತ ಅಲ್ಲ ಇದು ಆ್ಯಕ್ಚುಲಿ ಇದು ಬೇರೆ ರಾಜ್ಯಕ್ಕೆ ಹೋಗ್ತಾ ಇರೋದ್ರಿಂದ ಇದು ರೆಗ್ಯುಲರ್ ಇರ್ತದೆ ಅವ್ರದ್ದು ಮೂಡ ಸಪ್ರೆಂಡಿ ಹೀಗಾಗಿ ಇದು ಚುನಾವಣೆಯ ನಿಮಿತ್ತ ಏನು ಆಗಿದ್ದಲ್ಲ ಬಟ್ ಇದು ರೆಗ್ಯುಲರಾಗಿ ಅವ್ರು ಮಾಡ್ತಾ ಇರ್ತಾರೆ ಅದನ್ನು ಮುಂದಿನ ತನಿಖೆ ಮಾಡಿ ಅದನ್ನು ಇದು ಮಾಡ್ತೀವಿ ಒಬ್ಬನೇ ಒಬ್ಬ ಡ್ರೈವರ್ ಒಬ್ಬನೇ ಇದ್ದ ಡ್ರೈವರ್ನ ಇಂಟ್ರೋಗೇಷನ್ ಮಾಡಿದ್ಮೇಲೆ ಅವ ಗೋವಾದಿಂದ ಅಲ್ಲಿ ಕರ್ತಂತಿ ಅಂತ ಒಪ್ಕೊಂಡಿದ್ದಾನೆ ಮತ್ತು ತೆಲಂಗಾಣ ಸ್ಟೇಟಲ್ಲಿ ಅವ ಹೋಗ್ತಾ ಇದ್ದಾನೆ ಒಂದೊಂದು ಕಿರಾಣ ಅಂಗಡಿ ಇದೆ ಅಲ್ಲಿ ಸೊ ಅಲ್ಲಿ ಮಾರಾಟ ಮಾಡುವಂಥ ನಮಗೆ ಇತ್ತು ಸೊ ಇವತ್ತು ಅದರ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಇನ್ಸ್ಪೆಕ್ಟ್ರು ನಮಗೆ ಈಗ ಮಾಹಿತಿ ಬಂದಿದೆ ಆ್ಯಕ್ಚುಲಿ ಇದು ಇರ್ಬೋದು ಹಿಂದೆ ಬಟ್ ಈಗ ಸದ್ಯ ಮಾಹಿತಿ ಇದನ್ನು ಮಾಹಿತಿ ಪ್ರಕಾರ ಅದರ ಪ್ರಕರಣ ದಾಖಲಿಸ್ಕೊಂಡಿದೆ 12/2020 ಈ ಗ್ರಾಮ ಪಂಚಾಯತಿ ಚುನಾವಣೆ ನಿಮಿತ್ತ ಗಸ್ತು ಕಾರ್ಯ ಮಾಡುತ್ತಿದ್ವಿ ನಾವು ನಮ್ಮ ಅಬಕಾರಿ ಉಪ ಅಧೀಕ್ಷಕರ ನೇತೃತ್ವದಲ್ಲಿ ಗಸ್ತು ಕಾರ್ಯ ಮಾಡುವಾಗ ನಮ್ಮ ಇನ್ಫಾರ್ಮರ್ ಒಬ್ಬರು ಹಿಂಗೆ ಒಂದು ಕಿಯಾ ಸೆಲ್ಟೋಸ್ ಗಾಡಿಯಲ್ಲಿ ಸುಮಾರು ಒಂದು 22-22 ಲೀಟ್ರ್ ಗೋವಾ ಮದ್ಯವನ್ನು ಸಾಗಾಟ ಮಾಡೋದ್ರಿಂದ ಖಚಿತ ಬಾತ್ಮಿವರೆಗೆ ನಾವು ಗಸ್ತು ಕಾರ್ಯದಿಂದ ಅಲ್ಲಿ ಪಂಚಗಾಂವ್ ಕ್ರಾಸ್ ಹತ್ರ ಹೋಗಿ ರಸ್ತೆಗಾವಲು ಮಾಡಿ ಸುಮಾರು ಒಂದು 6:30 to 8:30 ರಸ್ತೆಗಾವಲು ಮಾಡಿದ್ವಿ ನಮ್ಮ ಬಾತ್ಮಿಯಲ್ಲಿ ಇರೋ ಪ್ರಕಾರವಾಗಿ ವಾಹನ ಬಂದಿರಿಂದ ಅದನ್ನು ವಾಹನ ತಡೆದು ಅಲ್ಲಿ ಪಂಚರನ್ನು ಸಮಕ್ಷಮ ತಪಾಸಣೆ ಮಾಡಿ ಎಲ್ಲ ನೋಡಲಾಗಿ ಸುಮಾರು 22.500 ಲೀಟರ್ ಗೋವಾ ಮದ್ಯವನ್ನು ವಶಪಡಿಸಿಕೊಂಡು ಒಬ್ಬ ಮಹೇಶ್ ಜುಮ್ಮಾ ತೆಲಂಗಾಣ ಮೂಲದ ವ್ಯಕ್ತಿ ಇವನು ಇವನನ್ನು ಮತ್ತು ಅವನದೇ ವಾಹನ ಮಾಲೀಕತ್ವದ್ದು ಅದು RC ಬುಕ್ ಎಲ್ಲ ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮಲ್ಲಿ 5 ಜನ ಟೀಮ್ ಇತ್ತು ಸಾಹೇಬ್ರ ನೇತೃತ್ವದಾಗ 3 ಜನ ಸಿಬ್ಬಂದಿಗಳು ನಾವೊಬ್ಬರು ಇನ್ಸ್ಪೆಕ್ಟ್ರು ಸಾಹೇಬ್ರ ನೇತೃತ್ವ 5 ಜನ ಟೀಮ್ ಇತ್ತು ಈ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಬಾಳಪ್ಪ ಬಸರಗಿ ಶಾನೂರ್ ಜಮಾದಾರ್ ಮಂಜುನಾಥ ಸೀಗೇಹಳ್ಳಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸುರೇಶ್ ಗಿಂಜಾಳಿ ಎಸ್9 ಟಿವಿ ರಾಮದುರ್ಗ